ನಮಸ್ಕಾರಂ. ನಮ್ಮ ಪ್ರೀವಿಯಸ್ ಲೈಫ್ ಜರ್ನಿಯ ಪರಿಚಯ ಹೀಗಿದೆ. 1987 ಮೇ 9ನೇ ತಾರೀಕು ಶನಿವಾರ ಸಂಜೆ 4:30 ಆಸುಪಾಸಿನ ಸಮಯದಲ್ಲಿ ನಾವು ಜನಿಸ್ತೀವಿ. ಲಲಿತಮ್ಮ ಚಂದ್ರಶೇಖರ್ ಹಾಗೂ ಚಂದ್ರಶೇಖರಪ್ಪ ಇವರ 5ನೇ ಮಗನಾಗಿ ನಾವು ಜನಿಸ್ತೀವಿ. ಆನಂತರ ನಮ್ಮ ಬಾಲ್ಯ ಜೀವನ ಆರಂಭ ಆಗುತ್ತೆ. ನನ್ನ ಒಂದು 4-5 ವಯಸ್ಸು ಇರುವ ಸಂದರ್ಭದಲ್ಲಿ ನಾನು ತುಂಬ ದಪ್ಪ ಇರ್ತೀನಿ. ಆಗ ನಮ್ಮ ಸ್ನೇಹಿತರೆಲ್ಲರೂ ಭಾಳಷ್ಟು ಜನ ನನಗೆ ಊತಪ್ಪ ಊತಪ್ಪ ಎನ್ನುವಂಥ ನಾಮಕರಣ ಮಾಡ್ತಾರೆ. ಅವಾಗ ಬೇಜಾರಾಗುತ್ತೆ, ಏನಿದು ಊತಪ್ಪ ಅಂತ ಕರೀತಾರೆ, ನಾನು ಯಾಕೆ ಇಷ್ಟು ದಪ್ಪ ಅದೆ ಅಂತ. ಒಂದು ಕಡೆ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ವಿ, ಮತ್ತೊಂದು ಕಡೆ ಸ್ನೇಹಿತರು ಈ ರೀತಿ ನಮಗೆ ಕಾಮೆಂಟ್ ಮಾಡುವಂಥದ್ದು ಕೂಡ ಮನಸ್ಸಿಗೆ ಬೇಜಾರಾಗ್ತಾ ಇತ್ತು. ಆನಂತರ 4ನೇ ತರಗತಿಗೆ ಬರ್ತೀವಿ. ಆ ಸಮಯದಲ್ಲಿ 5ನೇ ತರಗತಿಯಲ್ಲಿ LD ನಾಯಕ್ ಅಂತ ಒಬ್ಬರು ಟೀಚರ್ ಇರ್ತಾರೆ, ಇಂಗ್ಲೀಷ್ ಟೀಚರು. ತುಂಬ ಒಳ್ಳೆ ಸ್ಟ್ರಿಕ್ಟ್ ಟೀಚರ್ ಅವರು, ಪ್ರತಿಯೊಬ್ಬರಿಗೂ ಹೊಡೆಯುವಂಥದ್ದು, ತುಂಬ ಹಾರ್ಡಾಗಿ ಹ್ಯಾಂಡಲ್ ಮಾಡುವಂಥ ಒಂದು ನೇಚರ್ ಅವ್ರದ್ದು. ಅವ್ರನ್ನ ನೋಡಿ ಭಯಬಿದ್ದು ನಾವು 4ನೇ ತರಗತಿಯಲ್ಲಿ ಎಕ್ಸಾಮ್ಗೆ ಅಟೆಂಡ್ ಮಾಡೋದಿಲ್ಲ. ಮಾಡಿದರೂ ಕೂಡ ನಾನು ಏನು ಆನ್ಸರ್ ಬರೀದೇನೆ, ಬರೀ ಖಾಲಿ ಪೇಪರ್ಗಳನ್ನು ಕೊಟ್ಟು ಕೊಟ್ಟು ಬಂದು ನಾನು 4ನೇ ತರಗತಿಯಲ್ಲಿ ಫೇಲ್ ಆಗ್ತೀನಿ. ಫೇಲ್ ಆದಾಗ ನಮ್ಮ ತಂದೆ, ನೀನು ಪರ್ಮನೆಂಟಾಗಿ ಎಮ್ ಎ ಕಾಯೋದಕ್ಕೆ ಶುರು ಮಾಡ್ಕೋ, ನೀನು ಹೆಂಗೆ ಫೇಲ್ ಆಗ್ತೀಯ, ನೀನು ಓದೋದು ಬೇಡ ಅಂತ ನಮ್ಮಪ್ಪ ಬೈತಾರೆ. ಅವಾಗ ಕಷ್ಟಪಟ್ಟು ನೆಕ್ಸ್ಟ್ ಇಯರ್ಗೆ ನಾನು ಪಾಸಾಗಿ ಹೋಗ್ತೀನಿ. ಆ ಟೈಮಲ್ಲಿ ನಮ್ಮ ಪುಣ್ಯ, ಆ ವ್ಯಕ್ತಿ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗ್ತಾರೆ, ಒಂದು ಸಮಾಧಾನ ಆಗುತ್ತೆ. ಇನ್ನು ನಮ್ಮ ಒಂದು ಬಾಲ್ಯ ಜೀವನದಲ್ಲಿ ಏನು, ಸ್ಕೂಲಿಗೆ ಹೋಗ್ತಾ ಇರ್ತೀವಿ. 4ನೇ ತರಗತಿಯಿಂದಲೇ ಸ್ಕೂಲ್ಗೆ ಹೋಗಬೇಕು. ರಜೆ ಇರುವಂಥ ಶನಿವಾರ ಮತ್ತು ಭಾನುವಾರ, ಆಮೇಲೆ ವರ್ಷದ 2 ಟೈಮು ಕೂಡ ನಮಗೆ ರಜೆ ಇರುತ್ತೆ. 1 ತಿಂಗಳು ರಜೆ ಮತ್ತು ಬೇಸಿಗೆ ರಜೆ, 2 ತಿಂಗಳು ರಜೆ ಕೊಡುವಂಥದ್ದು. ಆ ಸಂದರ್ಭದಲ್ಲೂ ಅದರ ಜೊತೆಗೆ ಶನಿವಾರ ಮತ್ತು ಭಾನುವಾರ ಇಷ್ಟು ದಿನಗಳು ಕೂಡ ನಮಗೆ ಯಾವ್ಯಾವಾಗ ಸ್ಕೂಲ್ ರಜೆ ಇರುತ್ತೆ ಆ ಟೈಮಲ್ಲೆಲ್ಲ ನಾನು ಎಮ್ ಎ ಕಾಯಬೇಕಾಗಿತ್ತು. ಆ ಒಂದು ಜವಾಬ್ದಾರಿ ನಮ್ಮ ಮೇಲಿತ್ತು. ಸೊ ಆ ಒಂದು ಕೆಲಸಗಳನ್ನು ಕೂಡ ನಿಭಾಯಿಸಿಕೊಂಡು ಒಂದು ರೀತಿಯ ಹಾರ್ಡ್ ವರ್ಕು, ಒಂದು ಉತ್ತಮವಾದಂಥ ಲೈಫ್ ಜರ್ನಿ ಸ್ಟಾರ್ಟ್ ಆಯಿತು. ಇನ್ನು 7th ಸ್ಟ್ಯಾಂಡರ್ಡ್ ಮುಗಿಯುತ್ತೆ. 7th ಸ್ಟ್ಯಾಂಡರ್ಡ್ ಆದಮೇಲೆ 8ನೇ ತರಗತಿಗೆ ನಾವು ನಮ್ಮ ಹೈಸ್ಕೂಲಲ್ಲಿ ಜಾಯ್ನ್ ಆಗ್ತೀವಿ. 8ನೇ ತರಗತಿಯ ಹಾಫ್ ಇಯರ್ ನಂತರ ನನಗೊಂದು ಎನ್ಲೈಟ್ಮೆಂಟ್ ಆಗುತ್ತೆ, ಒಂದು ಜ್ಞಾನೋದಯ ಆಗುವಂಥ ಒಂದು ಸಂದರ್ಭ ಅಲ್ಲಿ ನಡೆಯುತ್ತೆ. ಏನು ಅಂತಂದರೆ, ನಾನು ಲಾಸ್ಟ್ ಬೆಂಚಲ್ಲಿ ನಾನು ಕೂತಿರ್ತೀನಿ. ಫ್ರಂಟ್ ಬೆಂಚಲ್ಲಿ ಇದ್ದಂಥ ಹುಡುಗರು ಒಳ್ಳೆ ಮಾರ್ಕ್ಸನ್ನು ತೊಗೊಳ್ತಾ ಇರ್ತಾರೆ. ನಾನು ಕನ್ನಡದಲ್ಲಿ 25 ಮಾರ್ಕ್ಸಿಗೆ 7 ಮಾರ್ಕ್ಸನ್ನು ನಾನು ತೊಗೊಳ್ತೀನಿ. ಆವಾಗ ನನಗೊಂದು ಸಣ್ಣ ಬದಲಾವಣೆ, ಎನ್ಲೈಟ್ಮೆಂಟು ಶುರುವಾಗುತ್ತೆ. ಯಾಕೆ ನಾನು ಕನ್ನಡದಲ್ಲೂ ಫೇಲ್ ಆಗ್ತಾ ಇದ್ದೀನಲ್ಲ, ಏನು 8ನೇ ತರಗತಿಯಲ್ಲಿ 25 ಮಾರ್ಕ್ಸಿಗೆ ನಾನು 7 ಮಾರ್ಕ್ಸನ್ನು ತಗೊಳ್ಳುವಷ್ಟು ದೊಡ್ಡ ವಿದ್ಯಾರ್ಥಿ ಆಗಿದ್ದೀನಲ್ಲ, ಏನು ಮಾಡೋದು, ನಾನು ಇಂಟೆಲಿಜೆಂಟ್ ಆಗೋದು ಯಾವ ರೀತಿ ಅನ್ನುವಂಥ ಒಂದು ಕ್ವಶನ್ ನನಗೆ ಬರುತ್ತೆ. ಆವಾಗ ನನಗೆ ಹೊಸ ರೂಟ್ಗಳು ಯಾವುದು ತಿಳಿಯಲ್ಲ, ನಾನು ಸ್ಕೂಲಲ್ಲಿ ಫಸ್ಟ್ ಬರೋದು ಹೇಗೆ ಅಂತ ಗೊತ್ತಾಗಲ್ಲ. ಆವಾಗ ನಾನೊಂದು ಪಾಲನೆ ಮಾಡೋದಕ್ಕೆ ಯೋಚನೆ ಮಾಡ್ತೀನಿ, ಈ ಸ್ಕೂಲಲ್ಲಿ ಯಾರು ಇಂಟೆಲಿಜೆಂಟ್ ಇದ್ದಾರೆ, ಯಾರು ಟಾಪರ್ ಇದ್ದಾರೆ, ಅವ್ರನ್ನ ಫಾಲೋ ಮಾಡೋಣ, ಅವ್ರು ಹೇಗೆ ಲೈಫ್ನ ಜರ್ನಿ ನಡೆಸ್ತಾ ಇರ್ತಾರೆ ಅದನ್ನು ಫಾಲೋ ಮಾಡಿದರೆ ನನಗೆ ಅನುಕೂಲ ಆಗ್ಬೋದು ಅಂತ ನೋಡಿದಾಗ, ಅಲ್ಲಿ ನಮ್ಮ ಸ್ನೇಹಿತ ಬಳಾಪುರ ಜಡೆಪ್ಪ ಅನ್ನೋಂಥ ವ್ಯಕ್ತಿ ಸ್ಕೂಲಲ್ಲಿ ಇಂಟೆಲಿಜೆಂಟ್ ಇರ್ತಾನೆ. ಆವಾಗ ನಾನು ಅವನ್ನ ನೋಡ್ತೀನಿ, ನೋಡ್ಬಿಟ್ಟು ಅವನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತೀನಿ. ಅವನು ಹೇಗೆ ಕೂಡ್ತಾನೆ, ಹೇಗೆ ತಿರುಗಾಡ್ತಾನೆ, ಹೇಗೆ ನಿಂತ್ಕೊಳ್ತಾನೆ, ಯಾವ ರೀತಿಯ ಬ್ಯಾಗ್ ತೊಗೊಂಬರ್ತಾನೆ, ಸ್ಕೂಲ್ ಟೀಚರ್ಸ್ ಹೇಳುವಂಥ ಪಾಠಗಳನ್ನು ಎಷ್ಟು ಗ್ರಹಿಸ್ಕೊಂಡು ಕೇಳ್ತಾನೆ, ಯಾವ ರೀತಿ ಆನ್ಸರ್ ಮಾಡ್ತಾನೆ, ಸಾಧ್ಯವಾದಷ್ಟು ನನ್ನಿಂದ ಯಾವ್ಯಾವ ರೀತಿ ಆಗುತ್ತೆ ಅಷ್ಟು ನಾನು ಅವನ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದಾಗ, 8ನೇ ತರಗತಿಯಲ್ಲಿ ಅವನನ್ನು ನೋಡಿಕೊಂಡು ನನ್ನ ಹಿಂದೆನೇ ಇರ್ತಾನೆ, ಅವನದು ಎಲ್ಲ ಆನ್ಸರ್ಗಳನ್ನು ನೋಡ್ಕೊಂಡು ಬರೆದು ನಾನು ಸ್ಕೂಲ್ಗೆ ಸೆಕೆಂಡ್ ಬರ್ತೀನಿ ಅವ್ನು ನೋಡಿ. ಆನಂತರ 9th ಸ್ಟ್ಯಾಂಡರ್ಡ್ಗೆ ಹೋಗ್ತೀವಿ, ಆವಾಗ ನಾನು ಓದೋದಕ್ಕೆ ಶುರು ಮಾಡ್ತೀನಿ. ಆವಾಗಲೂ ನಾನು ಸ್ಕೂಲ್ಗೆ ಸೆಕೆಂಡ್ ಹೈಯೆಸ್ಟ್ ನಾನೇ ಆಗ್ತೀನಿ, ಫಸ್ಟ್ ಹೈಯೆಸ್ಟ್ ಅವನೇ ಬಳಾಪುರ ಜಡೆಪ್ಪ ಇರ್ತಾನೆ. ಇನ್ನು SSLCನಲ್ಲೂ ಕೂಡ ನಮ್ಮಲ್ಲಿ ಒಳ್ಳೆ ಕಾಂಪಿಟೇಷನ್ ಬೆಳೆಯುತ್ತೆ. 9ನೇ ತರಗತಿ ಎರಡು ಸಮಯದಲ್ಲೂ ಕೂಡ ನಾನು ಅವನ ಜೊತೆ ಅವನು ಹೇಳಿದ ಅವನು ಓದುವ ರೀತಿಯಲ್ಲಿ ಅವನ್ನ ಫಾಲೋ ಮಾಡಿಕೊಂಡು ನಾನು ಸ್ಕೂಲ್ಗೆ ಫಸ್ಟು ಸೆಕೆಂಡ್ ಬರುವ ರೂಪದಲ್ಲಿ ಪ್ರಯತ್ನ ನಡೀತಾ ಇರುತ್ತೆ, ಒಳ್ಳೆ ಕಾಂಪಿಟೇಷನ್ ಮಾಡ್ತೀವಿ. ಆನಂತರ ಹೈಸ್ಕೂಲ್ ನಮ್ಮದು ಮುಗಿಯುತ್ತೆ, ನಾನು 3rd ಹೈಯೆಸ್ಟ್ ನಂದಾಗುತ್ತೆ, 479 ನಂದು SSLC ಮಾರ್ಕ್ಸು. ಫಸ್ಟು ಎರಿಸ್ವಾಮಿ ಬರ್ತಾನೆ, ಸೆಕೆಂಡ್ ಬಳಾಪುರ ಜಡೆಪ್ಪ, 3rd ನಾನು ಆಗ್ತೀನಿ. ಆನಂತರ ನಮ್ಮ ಹೈಸ್ಕೂಲು ಜರ್ನಿ ಮುಗಿಸ್ಕೊಂಡು ಮುಂದೆ PUCಗೆ ನಾವು ಬಳ್ಳಾರಿಯಲ್ಲಿ ಸಕ್ಕರೆ ಕಡಪ್ಪನ ಹಾಸ್ಟೆಲ್ ಇದೆ, ಅಲ್ಲಿ ಜಾಯ್ನ್ ಆಗ್ತೀವಿ. ಮುನ್ಸಿಪಲ್ ಕಾಲೇಜಲ್ಲಿ ಸೈನ್ಸನ್ನು ತೊಗೊಳ್ತೀವಿ, PCMB ನಮ್ಮ ಕಾಂಬಿನೇಷನು. ಸೊ ಅಲ್ಲಿ PUCನಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಏನು ಕಾಂಪಿಟೇಷನ್ ಸಿಗೋದಿಲ್ಲ, ಆ ರೀತಿಯಾದಂಥ ಇಂಟೆಲಿಜೆಂಟ್ ಪರ್ಸನ್ಗಳ ನಮಗೆ ಸ್ನೇಹ ಕಳ್ಕೊಳ್ತೀವಿ, ಮಿಸ್ ಆಗುತ್ತೆ. ಅವಾಗ ನಾವು PUC ಸೈನ್ಸಲ್ಲಿ ಜಸ್ಟ್ ಫಸ್ಟ್ ಕ್ಲಾಸ್ ಆಗ್ತೀವಿ. ಬಯಾಲಜಿ ನಾನು ತುಂಬ ವೀಕ್ ಇರ್ತೀನಿ, ಅಲ್ಲಿ ಫೇಲ್ ಆಗ್ತೀನಿ ಅನ್ನೋಂಥ ಭಯ ಕೂಡ ಇರುತ್ತೆ. ಆದರೂ ಕಷ್ಟಪಟ್ಟು ಬರೆದಿದ್ದಕ್ಕೆ ಫಲ ಸಿಗುತ್ತೆ, ಫಸ್ಟ್ ಕ್ಲಾಸ್ ಆಗ್ತೀನಿ, 60% ಆಗುತ್ತೆ. ಅನಂತರ ನಾನು ಡಿಗ್ರಿ ಜಾಯ್ನ್ ಆಗ್ತೀನಿ, ಡಿಗ್ರಿ ಜಾಯ್ನ್ ಆಗಿಬಿಟ್ಟು BITM ಕಾಲೇಜ್ ಬಳ್ಳಾರಿನಲ್ಲಿ ಮುಗಿಸ್ತೀವಿ.
ಮುಗಿಸಿದ ನಂತರ 2005 ರಿಂದ 2009 ನಮ್ಮ ಡಿಗ್ರಿ ಕಂಪ್ಲೀಟ್ ಆಗುತ್ತೆ, ಟೆಕ್ನಿಕಲ್ ಡಿಗ್ರಿ. ಆನಂತರ ಡಿಗ್ರಿ ಮುಗಿಸ್ಕೊಂಡು 2010 ಕಂಪ್ಲೀಟ್ ಆಗಿ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತೀವಿ. ಯಾವುದೇ ರೀತಿಯಾದಂಥ ಹೋಮ್ ವರ್ಕು ಪ್ರಿಪ್ರೇಷನ್ಗಳಿರೋದಿಲ್ಲ, ಸುಮ್ಮನೆ ಎಕ್ಸಾಮ್ ಅಟೆಂಡ್ ಮಾಡೋದು. 4 ಆನ್ಸರ್ ಇದ್ದರೆ ಒಂದು ಯಾವುದೋ ಒಂದು ಬ್ಲೈಂಡ್ ಆಗಿ ಟಿಕ್ ಮಾಡಿ ಬರುವಂಥದ್ದು, ಅದು ನನಗೆ ಯಾವುದು ಎಕ್ಸಾಮ್ಗಳು ಪಾಸ್ ಆಗ್ತಾ ಇರಲಿಲ್ಲ. ಸೊ ಅವಾಗ ಏನಾಯಿತು, ನಾವು ಗೌರ್ಮೆಂಟ್ ಜಾಬ್ಗಳಿಗೆ ಯಾವುದು ಸಿಗ್ತಾ ಇರಲಿಲ್ಲ. ಇನ್ನು 2010 ಕೊನೆಯ ಅವಧಿಯಲ್ಲಿ ಒಂದು ಕಂಪನಿಗೆ ಜಾಯ್ನ್ ಆಗ್ತೀವಿ, ಕುಡ್ತೀನಿ ಪವರ್ ಪ್ಲಾಂಟಲ್ಲಿ ಒಂದು ಏನು ವರ್ಕಿಗೆ ನಾನು ಜಾಯ್ನ್ ಆಗ್ತೀನಿ, ಒಂದು 4-5 ಮಂತ್ಸ್ ವರ್ಕ್ ಮಾಡ್ತೀನಿ. ಅದಾದ ನಂತರ ಅಲ್ಲೊಂದು ಮತ್ತೆ ಬದಲಾವಣೆ ಆಗುತ್ತೆ, ಎನ್ಲೈಟ್ಮೆಂಟು, ನಮ್ಮಲ್ಲಿ ಮತ್ತೊಂದು ಚೇಂಜಸ್ ಆಗುತ್ತೆ. ನಾವು ತುಂಬ ಇಷ್ಟಪಡುವಂಥ ಒಂದು ಹುಡುಗಿ, ಪ್ರೀತಿಸುವಂಥ ಹುಡುಗಿಯ ಪರಿಚಯ ಅಲ್ಲಿ ನಮಗೆ ಕಾರಣಾಂತರಗಳಿಂದ ನಿಂತೋಗುತ್ತೆ. ಆವಾಗ ಆಕೆ ನಮ್ಮಿಂದ ದೂರ ಇರುವಂಥ ಒಂದು ಆದೇಶವನ್ನು ಹೊರಡಿಸ್ತಾರೆ. ದೂರ ಬಂದಾಗ ಈಗ ಏನು ಮಾಡೋದಪ್ಪ, ಏನಾದರೂ ಚೇಂಜಸ್ಸು, ಬದಲಾವಣೆಗಳು ಮಾಡ್ಕೋಬೇಕಲ್ವಾ ನಮ್ಮ ಲೈಫಲ್ಲಿ ಅನ್ನುವಂಥ ಒಂದು ಬದಲಾವಣೆ ನಮ್ಮಲ್ಲಿ ಆಗಿ ನೋಡಿದರೆ ಟಿ ವಿ ಕಾಣುತ್ತೆ ರೂಮಲ್ಲಿ. ಟಿ ವಿ ನೋಡಿದಾಗ ನಾವು ವೈ ಕಾಂಟ್ ವಿ ಕಮ್ ಇನ್ ಟಿ ವಿ ಆ್ಯಸ್ ಎನ್ ಆರ್ಟಿಸ್ಟ್ ಆರ್ ಆ್ಯಕ್ಟರ್. ಸೊ ಪ್ರಯತ್ನ ಮಾಡಿ ನೋಡೋಣ, ಲೆಟ್ಸ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಅನ್ನುವಂಥ ಯೋಚನೆ ನಮ್ಮಲ್ಲಿ ಬಂದಾಗ ನಾನು ಅಲ್ಲಿಂದ ಬೆಂಗಳೂರು ಕಡೆಗೆ ಬರ್ತೀವಿ. ಬಂದು ಇಲ್ಲಿಯ ಒಂದು ಗಾಂಧಿನಗರಕ್ಕೆ ಹೋಗ್ತೀವಿ, ಅಲ್ಲೊಂದು ಎಕ್ಸ್ಪೀರಿಯನ್ಸ್ಗಳಾಗುತ್ತೆ. ಯಾರೋ ಒಬ್ಬ ವ್ಯಕ್ತಿ ನಮಗೆ 5,000 ರೂಪಾಯಿ ಹಣವನ್ನು ಕೇಳ್ತಾರೆ, ಸೀರಿಯಲ್ಗಳಲ್ಲಿ ನಿಮಗೆ ಚಾನ್ಸ್ ಕೊಡಿಸ್ತೀವಿ, ಸಿನಿಮಾಗಳಲ್ಲಿ ಪಾತ್ರಗಳು ಬೇಕು ಅಂತಂದರೆ ಇನ್ನೂ ಹಣ ಜಾಸ್ತಿ ಕೊಡಬೇಕಾಗತ್ತೆ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಮತ್ತೆ ವಾಪಸ್ ಹೋಗಿ ಒಂದು 4-5 ತಿಂಗಳು ಬಿಟ್ಟು ಮತ್ತೆ ಬರ್ತೀವಿ, ಇಲ್ಲ ಬಿಡೋಕ್ಕಾಗ್ತಾಯಿಲ್ಲ ಅಂತ. 2011 ನಾವು ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡ್ತೀವಿ. ಇಲ್ಲಿ ಸಂಪೂರ್ಣವಾಗಿ ಇಲ್ಲಿನ ಒಂದು ಜೀವನವನ್ನು ಅಳವಡಿಸ್ಕೊಳ್ಬೇಕು, ಕಲಾವಿದನಾಗಿ ನಾವು ಪ್ರಯತ್ನ ಮಾಡಬೇಕು ಅಂತ ಬರ್ತೀವಿ. ಬಂದು ಈಗ ಸಿನಿಮಾ ರಂಗಕ್ಕೆ ಬಂದಿದ್ದು 10ನೇ ವರ್ಷ, 2011 ನಾವು ಬಂದಿದ್ದು, 2020 ಅಂದರೆ 10ನೇ ವರ್ಷ ನಡೀತಾ ಇದೆ. ಈ 10 ವರ್ಷಗಳ ಪ್ರಯಾಣದಲ್ಲಿ ಒಂದು 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಸಹಕಲಾವಿದರಾಗಿ ಅಭಿನಯಿಸಿದ್ದೀವಿ. ಒಂದು 50ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ಸಹಕಲಾವಿದರಾಗಿ ನಟನೆ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ತು. ನಮ್ಮ ಎಫರ್ಟ್ ಅಂದರೆ ಪ್ರಯತ್ನ ಇದ್ದಂತೆ ಫಲ ಇರುತ್ತೆ ಅನ್ನುವಂಥದ್ದು ನಿಜ. ಹಾಗೆ ಅದೇ ನಿಟ್ಟಿನಲ್ಲಿ ನಾನು ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತೀವಿ, ಡೈರೆಕ್ಟರ್ಗಳನ್ನ ಭೇಟಿ ಮಾಡುವಂಥದ್ದು, ಚಾನ್ಸಸ್ಗಳನ್ನು ತಗೊಳ್ಳುವಂಥದ್ದು. ಸೊ ಇದ್ರ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ, ನಾವು ಹೈಸ್ಕೂಲ್ನ ಮುಗಿಸ್ಕೊಂಡು 2004-05 ಸಮಯದಲ್ಲಿ 2003 ನಮ್ಮ ಹೈಸ್ಕೂಲ್ ಮುಗಿಯುತ್ತೆ. ಆ ನಂತರ ಏನು ಸಕ್ಕರೆಕಡಪ್ಪ ಹಾಸ್ಟೆಲ್ಗೆ ಹೋಗ್ತೀವಿ. 1-10 ನಾವು ಮನೇಲಿದ್ದಾಗ ಹಗಲೊತ್ತಲ್ಲಿ ಮಲಗಬಾರ್ದು ಅನ್ನೋವಂಥ ಕಾನ್ಸೆಪ್ಟು ನಮ್ಗೆ ಗೊತ್ತಿರಲಿಲ್ಲ. ಬಟ್ ನಮಗೆ ಹಗಲೊತ್ತಲ್ಲಿ ಮಲಗೋದಕ್ಕೆ ಟೈಮೇ ಇರ್ತಾ ಇರಲಿಲ್ಲ. ರಾತ್ರಿ ಒಂದು 9-10 ಗಂಟೆಗೆಲ್ಲ ಮಲಗ್ತಾ ಇದ್ವಿ, ಬೆಳಿಗ್ಗೆ ಒಂದು 6-7 ಗಂಟೆಗೆಲ್ಲ ಎದ್ದೇಳ್ತಾ ಇದ್ವಿ. ಫುಲ್ ಡೇ ನಮಗೆ ಸ್ಕೂಲ್ ಇರೋದು, ಅದಾದಮೇಲೆ ಎಮ್ಮೆ ಕಾಯಕ್ಕೆ ಹೋಗ್ಬೇಕು, ಮನೆ ಕೆಲಸಗಳು ಅದು ಇದು ಏನಾದರೂ ಒಂದು ನಮಗೆ ವರ್ಕ್ ಶೆಡ್ಯೂಲ್ ಇರ್ತಾ ಇತ್ತು. ಸೊ ಅದಾದ ಹೈಸ್ಕೂಲ್ ಮುಗಿಸ್ಕೊಂಡು ನಾವು ಹೊರಗಡೆ ಬಂದಮೇಲೆ ಏನಾಯಿತು, ಸಕ್ಕರೆಕಡಪ್ಪ ಹಾಸ್ಟೆಲ್ ಇರ್ತಾ ಇದ್ವಿ, ಕಾಲೇಜ್ ಟೈಮಿಂಗ್ ಚೇಂಜ್ ಆಗೋಯಿತು. ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೆ ಅಷ್ಟೇ ನಮಗೆ ಕಾಲೇಜ್ ಇರ್ತಾ ಇತ್ತು. 11 ಗಂಟೆ ನಂತರ ಫ್ರೀ ಆಗ್ತಾ ಇದ್ವಿ. ನಮ್ಮದೊಂದು ಏನು ಆರೋಗ್ಯದ ಫಾರ್ಮುಲಾ ಇದೆ ಅಲ್ವಾ, ಬೆಳಿಗ್ಗೆ 10 ಗಂಟೆ ಒಳಗಡೆನೆ ಊಟ ಮಾಡಬೇಕು, ಹಗಲೊತ್ತಲ್ಲಿ ನಿದ್ದೆ ಮಾಡಬಾರ್ದು, ರಾತ್ರಿ ಊಟ ಆದಮೇಲೆ ಒಂದು 3-4 ಅವರ್ಸ್ ನಂತರ ಮಲಗಬೇಕು, ಗುಡ್ ಕ್ವಾಲಿಟಿ ಸ್ಲೀಪ್ ಅಂದರೆ 10 PM to 4 AM ಅಂತ. ಸೊ ಈ ಟೈಮಿಂಗ್ಗಳನ್ನು ನಾವು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಪಾಲಿಸೋದಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಏನು ಮಾಡೋದಪ್ಪ ಅಂತ ನಮಗೆ ಗೊತ್ತೂ ಇರಲಿಲ್ಲ, ಇದ್ರ ಬಗ್ಗೆ ನಮಗೆ ಪರಿಚಯನೂ ಇರಲಿಲ್ಲ. ಅಲ್ಲಿ ಏನಾಯಿತು, ನಾವು PUC ಗೆ ಹೋದ್ಮೇಲೆ ನಮ್ಮದು ಊಟದ ಸಮಯ ಚೇಂಜ್ ಆಗೋಯಿತು, ಬೆಳಿಗ್ಗೆ 10 ಗಂಟೆ ಒಳಗಡೆ ಊಟ ಆಗ್ತಾ ಇರಲಿಲ್ಲ. ಇನ್ನು ಕಾಲೇಜ್ ಮುಗಿಸ್ಕೊಂಡು ಬಂದ ತಕ್ಷಣ ಮಲಗಿಬಿಡ್ತಾ ಇದ್ವಿ, ನೈಟೆಲ್ಲ ಸಿನಿಮಾಗಳು ನೋಡು, ಇಲ್ಲ ಓಡಾಟ ಮಾಡು, ಸುತ್ತಾಟ ಮಾಡು, ಲೇಟ್ ನೈಟ್ ಊಟ ಮಾಡುವಂಥದ್ದು, ಹೀಗೆ ಹೆಲ್ತ್ ಜೀವನ ಅಲ್ಲಿ ನಮ್ಮದು ನೆಗೆಟಿವ್ ರೂಟಲ್ಲಿ ಹೋಗ್ಲಿಕ್ಕೆ ಶುರುವಾಯಿತು. ಅನಾರೋಗ್ಯದ ಪರಿಸ್ಥಿತಿಗಳನ್ನು ಆಗಾಗ ನಾವು ಅನುಭವಿಸ್ತಾ ಇದ್ವಿ. ಅನಂತರ ಡಿಗ್ರಿಗೆ ಹೋದ್ವಿ, ಡಿಗ್ರಿನಲ್ಲೂ ಕೂಡ ನಮಗೆ ಒಂದೊಂದು ದಿನ ಮಧ್ಯಾಹ್ನ ಕ್ಲಾಸಸ್ ನಮಗೆ ಇರ್ತಾ ಇರಲಿಲ್ಲ. ಆ ಟೈಮಲ್ಲೂ ಕೂಡ ನಾವು ರೂಮ್ಗೆ ಹೋಗಿ ಮಲಗುವಂಥದ್ದು, ನೈಟೆಲ್ಲ ಸಿನಿಮಾಗಳು ನೋಡುವಂಥದ್ದು, ಲೇಟ್ ನೈಟ್ ಊಟ ಮಾಡು. ಸೊ ಈ ರೀತಿಯಾಗಿ ಒಂದು ಆರೋಗ್ಯದ ವಿಧಾನಗಳು ನಮಗೆ ಪರಿಚಯ ಇರಲಿಲ್ಲ, ನಮಗೆ ಅದ್ರ ಬಗ್ಗೆ ಯಾರೂ ಗೊತ್ತಿಲ್ಲ, ಯಾರೂ ಗೈಡು ಮಾಡ್ತಾ ಇರಲಿಲ್ಲ. ಸೊ ಆ ರೀತಿ ಆಗ್ತಾಯಿತ್ತು. ಅನಂತರ ಏನು ತುಂಬ ನೆನೆಸ್ಕೊಂಡ್ರೆ, ಓ ನಾವೆಲ್ಲ ನೆಗೆಟಿವ್ ರೂಟಲ್ಲಿದ್ವಿ, ಅನಾರೋಗ್ಯದ ಜೀವನವನ್ನು ಅನುಭವಿಸಿದ್ದೀವಿ ಅಂತ ಅನಿಸುತ್ತೆ ಈಗ. ಆನಂತರ ನಾವು ಇನ್ನು ಸಿನಿಮಾ ರಂಗಕ್ಕೆ ಅಂತ ಬೆಂಗಳೂರಿಗೆ ಬರ್ತೀವಿ. ಇಲ್ಲಿಗೆ ಬಂದಮೇಲೆ ಏನಾಯಿತು, ಒಂದಷ್ಟು ವೀಡಿಯೋಗಳನ್ನು ನೋಡ್ತೀವಿ, ಅವರಿವರು ಸ್ಟಾರ್ಗಳ ವೀಡಿಯೋಗಳನ್ನು ನೋಡಿದಾಗ ಅವ್ರು ಹೇಳ್ಕೊಳ್ತಾರೆ, ನಾವು 2 ದಿನ ಊಟ ಮಾಡಿರಲಿಲ್ಲ, 3 ದಿನ ಊಟ ಮಾಡಿರಲಿಲ್ಲ, ಚಿತ್ರಾನ್ನಕ್ಕೂ ನಮಗೆ ಗತಿ ಇರಲಿಲ್ಲ, ಅಷ್ಟು ಕಷ್ಟಪಟ್ವಿ, ಇವತ್ತು ಪರವಾಗಿಲ್ಲ ಅನ್ನುವಂಥ ವೀಡಿಯೋಗಳನ್ನು ಅವರ ಒಂದು ಏನು ಪರಿಚಯದ ಆ ವೀಡಿಯೋಗಳನ್ನು ನೋಡಿಬಿಟ್ಟು ನಮಗೆ ಫೀಲ್ ಆಗೋದು.
ಅಂದ್ರೆ ನಾವು ಕೂಡ ಈ ರೀತಿ ಉಪವಾಸ ಇದ್ರೆ ನಮಗೂ ಕೂಡ ಏನು ಬೇಗ ಸಕ್ಸಸ್ ಅನ್ನೋದು ಹತ್ರ ಬರುತ್ತಾ ಅನ್ನುವಂಥ ಯೋಚನೆಯಲ್ಲಿ ಏನು ಮಾಡ್ತಾ ಇದ್ದೆ, ನಾವು ತಿಂತಾ ಇದ್ದಿದ್ದೆ ರೋಡ್ ಸೈಡ್ ಫುಡ್ಡು, ಅದರಲ್ಲೂ ಬೆಳಿಗ್ಗೆ ಒಂದು ಸ್ವಲ್ಪ ಊಟ ಸಂಜೆ ಒಂದು ಸ್ವಲ್ಪ ಊಟ ಮಾಡ್ತಾ ಇದ್ವಿ. ನಮ್ಮ ಏಜಲ್ಲಿ ನೋಡಿ ನಮ್ಮ ಯೋಗಿಕ್ ಕಲ್ಚರಲ್ಲಿ ಇರುವಂಥದ್ದು 1 to 12 ಇಯರ್ಸ್ವರೆಗೂ ಮಕ್ಕಳು ಹೊಟ್ಟೆ ತುಂಬ ತಿನ್ನಬೇಕು, ಚೆನ್ನಾಗಿ ಎಷ್ಟು ಅನ್ಲಿಮಿಟೆಡ್ ಫುಡ್ಡನ್ನು ತಿನ್ನಬೇಕು. ಆಫ್ಟರ್ 12 ಇಯರ್ಸು ಟಿಲ್ 30 ಇಯರ್ಸ್ವರೆಗೂ 3 ಟೈಮ್ಸ್ ಮೀಲ್ ಎ ಡೇ ಮಾಡಬೇಕು. 30+ ಇರುವಂಥ ಏಜ್ ಗ್ರೂಪಲ್ಲಿ ಇರೋರೆಲ್ಲರೂ ಕೂಡ 2 ಮೀಲ್ ಎ ಡೇ, ಅದು ಕ್ವಾಲಿಟಿ ಫುಡ್ಡು, ಒಳ್ಳೆ ಫೈಬರ್ ಫುಡ್ಗಳನ್ನು ತಿನ್ನಬೇಕು ಅಂತ ನಮ್ಮ ಹೆಲ್ತ್ ಸಿಸ್ಟಮ್ ಇದೆ. ಸೊ ಅದು ನನಗೆ ಪರಿಚಯ ಆಗ್ತಾ ಹೋಗಿದ್ದು ಯಾವಾಗ ಅಂತಂದರೆ 2019ರಲ್ಲಿ ಅಚಾನಕ್ಕಾಗಿ ನಮಗೆ ಇವರು ಪರಿಚಯ ಆಗುತ್ತೆ, ಇವ್ರ ವಿಡಿಯೋಗಳನ್ನು ನೋಡಲಿಕ್ಕೆ ಶುರು ಮಾಡ್ತೀವಿ. ಡಾಕ್ಟರ್ ಖಾದರ್ ಸಮೀರ್ ಸದ್ಗುರುಗಳು, ಆಮೇಲೆ ಡಾಕ್ಟರ್ BM ಹೆಗಡೆ ಇವರುಗಳ ವಿಡಿಯೋಗಳನ್ನು ನಾನು ನೋಡಲಿಕ್ಕೆ ಶುರು ಮಾಡ್ತೀನಿ. ಏನು ಅಂತಂದರೆ ಇವರು ಪರಿಚಯ ಆಗುತ್ತೆ ಅಂದರೆ ನಮ್ಮ ರಗಡ್ ಸಿನಿಮಾ ಡೈರೆಕ್ಟರ್ ಶ್ರೀ ಮಹೇಶ್ ಗೌಡ ಸಾರು ಅವರು ಒಂದು ಸರಿ ಏನು ಡಾಕ್ಟರ್ ಖಾದರ್ ಸಮೀರ್ ಸರ್ ಅವರ ವಿಡಿಯೋವನ್ನು ಫೇಸ್ಬುಕ್ನಲ್ಲಿ ಶೇರ್ ಮಾಡ್ತಾರೆ. ಅವಾಗ ಆ ವಿಡಿಯೋ ನೋಡಿದಾಗ ಅವರು ತುಂಬ ಚೆನ್ನಾಗಿ ಒಂದು ವಿವರಣೆ ಹೇಳ್ತಾರೆ. ಗೋಧಿಯಲ್ಲಿ ಗ್ಲೂಟೆನ್ ಎನ್ನುವಂಥ ಕೆಮಿಕಲ್ ಇದೆ, ಅದರಿಂದಲೇ ಪಂಜಾಬ್ನಲ್ಲಿ ತುಂಬ ಜನರಿಗೆ ಕ್ಯಾನ್ಸರ್ ಕಾಯಿಲೆ ಬಂದಿರುವಂಥದ್ದು, ಇಲ್ಲಿ ಬೇರೆ ಬೇರೆ ಅನೇಕ ಕಾಯಿಲೆಗಳು ಬರಲಿಕ್ಕೆ ಕೂಡ ಗೋಧಿ ತುಂಬ ಕಾರಣ ಆಗುತ್ತೆ. ಹಾಗಾಗಿ ದಯವಿಟ್ಟು ಗೋಧಿ ಐಟಮ್ಗಳನ್ನು ಕಡಿಮೆ ಮಾಡಿ, ತಿನ್ನೋದನ್ನ ಸ್ಟಾಪ್ ಮಾಡಿ ಅನ್ನುವಂಥ ಒಂದು ಸಲಹೆಯನ್ನು ಕೊಡ್ತಾರೆ. ಆಹಾರಗಳ ಬಗ್ಗೆ, ಆರೋಗ್ಯದ ಬಗ್ಗೆ ತುಂಬ ಚೆನ್ನಾಗಿ ಅವರು ಪರಿಚಯ ಮಾಡಿಸ್ತಾರೆ. ಇನ್ನು ವೈಟ್ ರೈಸಲ್ಲಿ 0 ಫೈಬರ್ ಕಂಟೆಂಟ್ ಇದೆ ಅದು. ಆಮೇಲೆ ಇತ್ತೀಚೆಗೆ ಭಾಳಷ್ಟು ಜನರು ಅವುಗಳನ್ನು ಹೇಗೆ ಬೆಳೀತಾ ಇದ್ದಾರೆ ಅಂದರೆ ಫುಲ್ ಕೆಮಿಕಲ್ ಆ್ಯಡ್ ಮಾಡಿ ಬೆಳೆಯುವಂಥದ್ದು, ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಹೆಚ್ಚು ಬಳಸಿ ಬೆಳೆಯೋದ್ರಿಂದ ಅದರಲ್ಲಿ ಕೆಮಿಕಲ್ ಕಂಟೆಂಟೇ ಜಾಸ್ತಿ ಇರುತ್ತೆ. ನೀವು ಆ ಒಂದು ಆಹಾರವನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ನಾರಿನಂಶ ಇರೋದಿಲ್ಲ, ಆಮೇಲೆ ದೇಹಕ್ಕೆ ಶಕ್ತಿ ಕಡಿಮೆ ಆಗಿ ಅನಾರೋಗ್ಯದ ಪರಿಸ್ಥಿತಿಗಳನ್ನು ಅನುಭವಿಸೋದಕ್ಕೆ ನಿಮಗೆ ಅನುಕೂಲ ಮಾಡ್ಕೊಳ್ತೀರಾ ಅನ್ನುವಂಥ ಒಂದು ಆರೋಗ್ಯ ಸಲಹೆಯನ್ನು ಕೊಡ್ತಾರೆ. ಆ ವಿಡಿಯೋಗಳು ನನಗೆ ಇಂಪ್ರೆಸ್ ಆಗಿ ಆನಂತರ ಅವ್ರದ್ದು ವಿಡಿಯೋಗಳು ನನಗೆ ಯೂಟ್ಯೂಬಲ್ಲಿ ಕೂಡ ಲಭ್ಯ ಇದೆ. ಅವಾಗೆಲ್ಲ ಭಾಳಷ್ಟು ವಿಡಿಯೋಗಳನ್ನು ಗಮನಿಸ್ತೀನಿ, ಗಮನಿಸಿದಾಗ ನನಗೆ ಆಹಾರಗಳ ಬಗ್ಗೆ ಪರಿಚಯ ಆಗ್ತಾ ಹೋಗುತ್ತೆ. ಸೊ ಯಾವ ಆಹಾರ ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ, ಯಾವ ಆಹಾರ ತಿನ್ನಬಾರ್ದು ಅನ್ನುವಂಥದ್ದು, ನಮ್ಮ ದೇಶೀಯ ಆಹಾರಗಳು, ನಮ್ಮ ದೇಶದಲ್ಲಿ ತುಂಬ ಜನರು ಮುಂಚೆ ಸುಮಾರು ಒಂದು 70-80 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಊಟ ಮಾಡುವಂಥ ಆಹಾರ ಧಾನ್ಯಗಳು ಅಂತಂದರೆ ಅದು ಸಿರಿಧಾನ್ಯಗಳು. ಸೊ ನಮ್ಮ ಖಾದರ್ ಸಮೀರ್ ಸರ್ ಅವರು ಸಿರಿಧಾನ್ಯಗಳು ಅಂತ ಹೊಸ ನಾಮಕರಣ ಮಾಡ್ತಾರೆ. ಆ ಧಾನ್ಯಗಳಲ್ಲಿ ಮಿಲ್ಲೆಟ್ಸ್ ಅಂತ ಇಂಗ್ಲೀಷಲ್ಲಿ ಹೇಳುವಂಥದ್ದು. ಸೊ ಧಾನ್ಯಗಳ ಸಾಲಲ್ಲಿ ಬರುವಂಥ ಉತ್ತಮ ಆಹಾರಗಳು ಅಂತಂದರೆ ನವಣೆ ಅಕ್ಕಿ, ಅರ್ಕ ಅಕ್ಕಿ, ಸಾಮೆ ಅಕ್ಕಿ, ಊದಲಕ್ಕಿ, ಕೊರಲೆ ಅಕ್ಕಿ. ಈ 5 ಅಕ್ಕಿಗಳಲ್ಲಿ 8-12.5% ನಾರಿನಂಶ ಇರುವಂಥ ಆಹಾರಗಳು. ಇನ್ನು ಬರಗು ಅಕ್ಕಿ ಅದರಲ್ಲಿ 4%, ಅಂದರೆ ತಟಸ್ಥ ಧಾನ್ಯಗಳ ಸಾಲಲ್ಲಿ ಜೋಳ, ಸಜ್ಜೆ, ರಾಗಿ, ಬರಗು ಅಕ್ಕಿ. ಸೊ ಈ 4 ಬರುತ್ತೆ ಅಂತೆ, 2-4% ನಾರಿನಂಶ ಇರುವಂಥ ಆಹಾರಗಳಿವು. ಈ ತಟಸ್ಥ ಧಾನ್ಯಗಳು ಹೇಗೆ ಅಂತಂದರೆ ಆ ಕಡೆ ಒಳ್ಳೆಯದು ಅಲ್ಲ, ಈ ಕಡೆ ಕೆಟ್ಟದು ಅಲ್ಲ, ರೋಗವನ್ನು ವಾಸಿ ಮಾಡುವಂಥ ಶಕ್ತಿ ಆ ತಟಸ್ಥ ಧಾನ್ಯಗಳಲ್ಲಿ ಇರೋದಿಲ್ಲ. ಆರೋಗ್ಯವಂತ ಮನುಷ್ಯ ಆರೋಗ್ಯವಾಗಿರ್ತಾನೆ ಅಷ್ಟೇ, ರೋಗವನ್ನು ವಾಸಿ ಮಾಡುವಂಥ ಶಕ್ತಿ ಇರುವಂಥದ್ದು ನಮ್ಮ ಸಿರಿಧಾನ್ಯಗಳಲ್ಲಿ, ಏಕೆಂದರೆ ನಾರಿನಂಶ ಹೆಚ್ಚಿದೆ. ಹಾಗಾಗಿ ಇವುಗಳನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ, ರೂಢಿ ಮಾಡಿಕೊಂಡ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥ ಸಲಹೆಯನ್ನು ಕೊಡ್ತಾರೆ. ನನಗೆ ಇಷ್ಟ ಆಯಿತು, ನಾನು ಸಾಧ್ಯವಾದಷ್ಟು ಪಾಲಿಸ್ತಾ ಇದ್ದೀನಿ. ಸೊ ಈಗಲೂ ಕೂಡ ನಾನು ಸಿರಿಧಾನ್ಯ ಮಾಡಿಕೊಂಡು ಬೆಳಗ್ಗೆ ಊಟ ಮಾಡಿದೆ. ಆನಂತರ ಸದ್ಗುರುಗಳ ಒಂದಷ್ಟು ವಿಡಿಯೋಗಳನ್ನು ಕೂಡ ನಾವು ಗಮನಿಸ್ತಾ ಹೋಗ್ತೀವಿ. ಆ ವಿಡಿಯೋಗಳಿಂದ ನಮಗೆ ಅವರು ಪರಿಚಯ ಮಾಡಿಸಿದ್ದು ನಾನು ಆಲ್ರೆಡಿ ಹೇಳ್ಕೊಂಡೆ, ಯೋಗಿಕ್ ಕಲ್ಚರಲ್ಲಿ ಇರುವಂಥದ್ದು 30+ ಇರುವಂಥ ವ್ಯಕ್ತಿ ದಿನಕ್ಕೆ 2 ಊಟ ಮಾಡಬೇಕು, ಬೆಳಿಗ್ಗೆ 10 ಗಂಟೆಗೆ ಒಂದು ಊಟ, ಸಂಜೆ 7 ಗಂಟೆಗೆ ಒಂದು ಊಟ ಮಾಡಬೇಕು ಅನ್ನುವಂಥದ್ದನ್ನ ಪರಿಚಯ ಮಾಡಿಸ್ತಾರೆ. ಆಮೇಲೆ ಏಕಾದಶಿ ದಿನ ಉಪವಾಸ ಮಾಡಿ ಅದನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏಕಾದಶಿ ದಿನ ಉಪವಾಸ ಮಾಡುವಂಥದ್ದನ್ನು ಹೇಳ್ತಾನಂತೆ, ನಿಮಗೆ ದೇಹಕ್ಕೆ ಹೆಚ್ಚು ಲಾಭ ಸಿಗುತ್ತೆ. ಆಮೇಲೆ 15 ದಿನಕ್ಕೊಮ್ಮೆ ನಮ್ಮ ದೇಹವನ್ನು ಸಾಧ್ಯವಾದಷ್ಟು ಖಾಲಿ ಮಾಡಬೇಕು. ಒಂದು ನಾವು ಪ್ರತಿದಿನ ಸ್ನಾನ ಮಾಡ್ತೀವಿ, ಪ್ರತಿದಿನ ಹಲ್ಲುಜ್ಜುತ್ತೀವಿ, ಪ್ರತಿದಿನ ಬಟ್ಟೆಗಳನ್ನು ಒಗೆದು ನಾವು ಹಾಕ್ಕೊಳ್ತೀವಿ. ಸೊ ಈ ರೀತಿ ನಾವು ದೇಹವನ್ನು ಔಟ್ಸೈಡ್ ಬಾಡಿನ ನಾವು ಕ್ಲೀನ್ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ, ಒಳ ದೇಹವನ್ನು ಇನ್ನರ್ ಬಾಡಿಯನ್ನು ನಾವು ಕ್ಲೀನ್ ಮಾಡುವಂಥ ಕ್ಲೆನ್ಸ್ ಮಾಡುವಂಥ ಕೆಲಸ ನಾವು ಮಾಡೋದೇ ಇಲ್ಲ. ಅದನ್ನು ನೀವು ಮಾಡಬೇಕು, ಅದು ಮಾಡೋದ್ರಿಂದ ಕೂಡ ದೇಹ ಪರಿಶುದ್ಧವಾಗಿರುತ್ತೆ. ಅನೇಕ ರೀತಿಯಾದಂಥ ನಮ್ಮ ಇನ್ನರ್ ಬಾಡಿ ಪ್ರಾಬ್ಲಮ್ಸ್ಗಳನ್ನು ದೂರ ಮಾಡ್ಕೊಳ್ಳೋದಕ್ಕೂ ಇದು ಸಿಂಪಲ್ ವೇ ಅನ್ನುವಂಥ ಮಾತನ್ನು ಕೂಡ ನಮ್ಮ
ಸದ್ಗುರುಗಳು ಸಲಹೆ ಮಾಡ್ತಾರೆ. ಆದರೆ ಒಂದು ನಿಟ್ಟಿನಲ್ಲಿ ಅದು ಕೂಡ ನನಗೆ ಸಲಹೆ ಇಷ್ಟ ಆಗುತ್ತೆ. ಎಲ್ಲೋ ಒಂದು ಕಡೆ ನಾವು ಈ ಒಂದು ಯೋಗಿಕ್ ಕಲ್ಚರ್ಗೆ ಕನೆಕ್ಟಿವ್ ಆಗಿದ್ದೀವಿ, ಅದು ನಮ್ಮ ಸಿನ್ಸ್ ಫ್ರಮ್ ಬರ್ತ್ ಸ್ಟೇಜ್ ಚೈಲ್ಡ್ಹುಡ್ಡಿಂದನೂ ಕೂಡ ನಮಗೆ ಅದು ಕನೆಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ನಮ್ಮ ತಾಯಿ ಕೂಡ ನಮಗೊಂದು ಮಂತ್ರವನ್ನು ಹೇಳ್ಕೊಟ್ಟಿದ್ರು, ನಾವು ಏನಾದರೂ ಅಮ್ಮ ನನಗೆ ಕೆಟ್ಟ ಕನಸು ಬೀಳ್ದಂಗೆ ಆಗ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಏನೇನು ಯೋಚನೆಗಳು ಬರ್ತಾ ಇದೆ ಅಂತ ನಮ್ಮಮ್ಮಗೆ ಹೇಳಿದಾಗ ನಮ್ಮಮ್ಮ ಒಂದು ಮಂತ್ರವನ್ನು ನಮ್ಗೆ ಹೇಳ್ಕೊಟ್ಟಿದ್ರು, ಸರಳವಾದ ಸಿಂಪಲ್ ಮಂತ್ರ, ಓಂ ನಮಃ ಶಿವಾಯ ಅಂತ. ಓಂ ನಮಃ ಶಿವಾಯ ಅಂತ ಹೇಳ್ತಾ ಇರು, ನಿನಗೆ ನಿದ್ದೆ ಬರುತ್ತೆ, ಆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ಕೊಟ್ಟಿದ್ರು. ಅದು ನಿಜಕ್ಕೂ ಕೂಡ ಕೆಲಸ ಮಾಡ್ತಿತ್ತು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಮಲಗಿದಾಗ ನಮಗೆ ನಿದ್ದೆ ಹೋಗ್ಬಿಡ್ತಾ ಇದ್ವಿ. ನಮ್ಮಲ್ಲಿ ಏನೋ ಒಂದು ಅಂದರೆ ಮೈಂಡ್ ಡೈವರ್ಟ್ ಮಾಡುವಂಥ ಒಂದು ನೇಚರ್ ಅದು. ಸೊ ಅಂದರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎನ್ನುವಂಥದ್ದು ಖಂಡಿತವಾಗಲೂ ಸತ್ಯವಾದ ಮಾತು ಅಂತಾರವೇ. ಸೊ ಆ ರೀತಿ ನಮ್ಮ ಜರ್ನಿ, ಆಮೇಲೆ ಬಾಲ್ಯ ಜೀವನ, ಪ್ರೈಮರಿ, ಹೈಸ್ಕೂಲ್, ಪಿ ಯು ಸಿ ಕಾಲೇಜ್, ಡಿಗ್ರಿ ಕಾಲೇಜ್, ನಂತರ ಒಂದಷ್ಟು ನಾಲ್ಕೈದು ತಿಂಗಳು ಜಾಬು, ಆನಂತರ ಸಿನಿಮಾ ರಂಗದ ಪ್ರವೇಶ, ಸಿನಿಮಾ ರಂಗಕ್ಕೆ ಬಂದ ಮೇಲೆ ನಮ್ಮ ಆರೋಗ್ಯದಲ್ಲಿ ಆದಂಥ ಅನೇಕ ತಪ್ಪುಗಳನ್ನು ಬದಲಾವಣೆ ಮಾಡಿಕೊಳ್ಳುವ ಒಂದು ಪ್ರಯತ್ನ ನಡೆದಿದ್ದು 2019 ಯಾವಾಗ ಅಂದರೆ ಯೂಟ್ಯೂಬ್ನಲ್ಲೇ ಡಾಕ್ಟರ್ ಬಿ ಎಂ ಹೆಗಡೆ ಸದ್ಗುರುಗಳು ಮತ್ತು ಡಾಕ್ಟರ್ ಖಾದರ್ ಸಮೀರ್ ಸರ್ ಅವರ ವಿಡಿಯೋಗಳನ್ನು ಗಮನಿಸ್ತಾ ಹೋದಾಗ ಏನಾಗುತ್ತೆ, ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಸಲಹೆಗಳನ್ನು ನಮಗೆ ಪರಿಚಯ ಮಾಡಿಸ್ತಾ ಹೋಗ್ತಾರೆ. ಸದ್ಗುರುಗಳು ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ 3:30 ಬ್ರಾಹ್ಮಿ ಮುಹೂರ್ತ, ಆ ಸಮಯದಲ್ಲಿ ಎದ್ದೇಳಿ ತುಂಬ ಒಳ್ಳೆಯದು, 3:30 ಎದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸಿ, ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ ನೋಡಿ ಅಂತ ಹೇಳ್ತಾರೆ. ನಾವು ಒಂದು ನೈಟು 9-10 ಗಂಟೆಗೆ 11 ಗಂಟೆಗೆಲ್ಲ ಮಲಗಿದರೆ 3:30-4:30 ಎದ್ದೇಳ್ಬೋದು. ಒಂಚೂರು ರಾತ್ರಿ ಲೇಟ್ ಆದಾಗ ಏನಾಗುತ್ತೆ, ಎದ್ದೇಳೋದು ಮಿಸ್ ಆಗುತ್ತೆ. ಬಟ್ ಡಾಕ್ಟರ್ ಬಿ ಎಂ ಹೆಗಡೆಯವರು ಒಂದು ಸಲಹೆ ಮಾಡ್ತಾರೆ, ಒಬ್ಬೊಬ್ಬ ಆರೋಗ್ಯವಂತ ಮನುಷ್ಯನಿಗೂ ಒಂದೊಂದು ನಿದ್ದೆ ವೇರಿ ಆಗುತ್ತೆ. ಕೆಲವರಿಗೆ 4 ಗಂಟೆ ನಿದ್ದೆ ಸಾಕಾಗ್ಬೋದು, ಕೆಲವರಿಗೆ 8 ಗಂಟೆ ನಿದ್ದೆ ಸಾಕಾಗ್ಬೋದು, ಕೆಲವರಿಗೆ 6 ಗಂಟೆ ನಿದ್ದೆ ಬೇಕಾಗುತ್ತೆ. ಸೊ ಒಬ್ಬೊಬ್ಬರ ಒಂದು ಆರೋಗ್ಯದ ಪರಿಸ್ಥಿತಿ ಒಂದೊಂದು ನಿದ್ದೆ ವೇರಿ ಆಗ್ತಾ ಇರುತ್ತೆ ಅನ್ನುವಂಥ ಮಾತನ್ನು ಸಲಹೆ ಕೊಡ್ತಾರೆ. ನನ್ನ ಒಂದು ಬಾಡಿ ಕಂಡೀಷನ್ಗೆ ಮೋಸ್ಟ್ಲಿ 6-8 ಅವರ್ಸು ಒಂದು ನಿದ್ದೆಯ ಅವಶ್ಯಕತೆ ಇದೆ ಅಂತ ಕಾಣುತ್ತೆ. ನಿನ್ನೆ ರಾತ್ರಿ 10 ಗಂಟೆಗೆ ಮಲಗಿದರೆ ಬೆಳಿಗ್ಗೆ ಒಂದು 6 ಗಂಟೆ ಟೈಮಿಗೆ ಎದ್ದಿರುವಂಥದ್ದು. ಸೊ ಒಂದು 6 ಅವರ್ಸ್ ಈಸ್ ಗುಡ್ ಟೈಮ್ ಫಾರ್ ಸ್ಲೀಪ್ ಅಂತ ನನಗೆ ಅನ್ನಿಸ್ತಾ ಅದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುವಂಥದ್ದು. ಒಂದು 6-7 ಗಂಟೆ ನಮ್ಮ ದೇಹಕ್ಕೆ ಬೇಕಾಗಬಹುದು. ಒಬ್ಬೊಬ್ಬರ ಒಂದು ಆರೋಗ್ಯದ ಪರಿಸ್ಥಿತಿಯೇ ಒಂದೊಂದು ನಿದ್ದೆಯ ಅವಶ್ಯಕತೆ ಬೀಳುತ್ತೆ. ಆನಂತರ ಇನ್ನು ಊಟದ ಪದ್ಧತಿಗಳನ್ನು ಕೂಡ ನಮಗೆ ಡಾಕ್ಟರ್ ಖಾದರ್ ಸಮೀರ್ ಸರ್ ಅವರು ಪರಿಚಯ ಮಾಡಿಸ್ತಾರೆ. ಸೀಸನಲ್ ಫ್ರೂಟ್ಗಳನ್ನೇ ತಿನ್ನಿ, ನಾರ್ಮಲ್ ವಾಟರ್ನೇ ಕುಡಿರಿ, ಸಿರಿಧಾನ್ಯಗಳನ್ನು ಊಟ ಮಾಡಿ, ಸಿರಿಧಾನ್ಯಗಳನ್ನು ತುಂಬ ಚೆನ್ನಾಗಿ ನೆನೆಸಬೇಕು. ಒಂದು 1 ಗಂಟೆ, 2-3 ಗಂಟೆ, 4-5 ಗಂಟೆ ನೆಂದರೆ ಅದು ತುಂಬ ಚೆನ್ನಾಗಿ ಅರಳುಕೊಳ್ಳುತ್ತೆ, ನಾರಿನಂಶ ಇರುವುದರಿಂದ ನಾವು ಅದನ್ನು ನೆನೆಸಬೇಕಾಗುತ್ತೆ. ಆ ರೀತಿ ನೆನೆಸಿ ನೀವು ಅದನ್ನು ನೀವು ಸಿರಿಧಾನ್ಯವನ್ನು ಅಡುಗೆ ಮಾಡಿಕೊಂಡು ಊಟ ಮಾಡಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಆಗುತ್ತೆ ಅನ್ನುವಂಥ ಸಲಹೆ ತುಂಬ ಇಷ್ಟ ಆಯಿತು, ಅದನ್ನು ಪಾಲಿಸ್ತಾ ಇದ್ದೀವಿ. ಅನಂತರ ಸದ್ಗುರುಗಳ ಸಲಹೆ ನಿದ್ದೆಯನ್ನು ಕಡಿಮೆ ಮಾಡುವಂಥದ್ದು, ಆಮೇಲೆ ರಾತ್ರಿ ಊಟ ಆದಮೇಲೆ 3-4 ಅವರ್ಸ್ ನಂತರ ಮಲಗಿ ಎನ್ನುವಂಥ ಹೇಳಿದ್ದು, ಆಮೇಲೆ 30+ ಇರುವಂಥವರು 2 ಊಟ ಮಾಡಿ ಅಂತ ಸಲಹೆ ಕೊಟ್ಟಿದ್ದು ನನಗೆ ತುಂಬ ಇಷ್ಟ ಆಯಿತು. ಆನಂತರ ಏಕಾದಶಿ ದಿನ ಉಪವಾಸ ಮಾಡಿ, ಅಂದರೆ ಫುಲ್ ಮೂನ್ ಆಫ್ಟರ್ 11 ಡೇಸ್, ಫುಲ್ ಮೂನ್ ಬಿಫೋರ್ ಫುಲ್ ಮೂನ್, ಬಿಫೋರ್ 11 ಡೇಸ್ ಆಫ್ ಫುಲ್ ಮೂನ್ ಅಂತ ಒಂದು ಇದೆ. ಅಂದರೆ ಪೂರ್ಣ ಚಂದ್ರನ ಹಿಂದಿನ 11 ದಿನದ ಹಿಂದೆ, ನೆಕ್ಸ್ಟು 11 ದಿನದ ನಂತರ. ಸೊ ಆ ದಿನಗಳಲ್ಲಿ ನಮಗೆ ಒಂದು 2-3 ಡೇಸು ಏನು ಹಸಿವಾಗಲ್ವಂತೆ, ಅಂದರೆ ಅದೊಂದು ಗುಡ್ ಸೈನು. ಆ ಸಂದರ್ಭದಲ್ಲಿ ನಾವು ಉಪವಾಸ ಮಾಡೋದ್ರಿಂದ ನಮ್ಮ ದೇಹ ಕೂಡ ಪರಿಶುದ್ಧವಾಗುತ್ತೆ, ದೇಹನ ಕೂಡ ತೊಳೆದ ರೀತಿಯಲ್ಲಿ ಆಗುತ್ತೆ. ಆ ನಂತರ ನಮ್ಮ ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು, ಅದು ಪ್ರಕೃತಿ ದೃಷ್ಟಿಯಿಂದ ಕೂಡ ಒಳ್ಳೆಯದು ಎನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ನಾನು ಏಕಾದಶಿ ದಿನ ಉಪವಾಸ ಮಾಡುವ ಪ್ರಯತ್ನ ಮಾಡ್ತೀನಿ. ಈ ರೀತಿಯಾದಂಥ ಬದಲಾವಣೆಗಳು ಮಾಡಿಕೊಂಡು ಈಗ ಮತ್ತೆ ಇತ್ತೀಚೆಗೆ ಕೊರೋನಾ ವೈರಸ್ ಲಾಕ್ಡೌನ್ ಸಂದರ್ಭದಲ್ಲಿ ನಮಗೆ ಮತ್ತೊಂದು ಜ್ಞಾನೋದಯ ಆಗುತ್ತೆ. ಅದು ಏನು ಅಂತಂದರೆ, ಬೆಳಿಗ್ಗೆ 10 ಗಂಟೆ ಒಳಗಡೆ ಊಟ ಮಾಡಬೇಕು, ಆನಂತರ ಹಗಲೊತ್ತಲ್ಲಿ ನಿದ್ದೆ ಮಾಡಬಾರ್ದು, ರಾತ್ರಿ ಊಟ ಆದ ನಂತರ 3-4 ಗಂಟೆ ಆದಮೇಲೇ ಮಲಗಬೇಕು ಎನ್ನುವಂಥ ಒಂದು ಎನ್ಲೈಟ್ಮೆಂಟು, ಜ್ಞಾನೋದಯ ನಮಗೆ ಜೀವನದಲ್ಲಿ ಆಗುತ್ತೆ. ನಿಜಕ್ಕೂ ಕೂಡ ಅದು ಭಾಳ ಚೇಂಜಸ್ಸನ್ನು ನನಗೆ ತಂದುಕೊಟ್ಟಿದೆ. ಸುಮಾರು 10-15 ವರ್ಷಗಳಿಂದ ನನಗೆ ಎಡಗಲ್ ಮಂಡಿ ನೋವಿನ ಸಮಸ್ಯೆ ಇತ್ತು, ಅದು ಏನು ಪರಿಹಾರ ಅಂತ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ಡಾಕ್ಟರ್ಗಳ ಹತ್ರ ಹೋದರೆ ಅದಕ್ಕೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಡೋರು, ಇನ್ನೊಂದು ಮತ್ತೊಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಗಳನ್ನು ಬರೆಯೋರು ಅಷ್ಟೇ. ಎಕ್ಸ್ರೇನು ತೆಗೆಸ್ತಾ ಇದ್ವಿ, ಮೈಕೈ ನೋವುಗಳು, ಜಾಯಿಂಟ್ ಪೇನ್ಗಳು, ಜ್ವರ, ಕೆಮ್ಮು, ನೆಗಡಿ ಎಲ್ಲ ರೀತಿಯ ಸಮಸ್ಯೆಗಳನ್ನ ಕೂಡ ಅನುಭವಿಸಿದ್ದವು ಆಗಿದೆ. ಏನು ನಮಗೆ ಅಲ್ಲಿನ ಸಮಸ್ಯೆಗಳು ಅಂದರೆ ನಾವು ಅಷ್ಟಕ್ಕೆ ಅಲ್ಲೂಸ್ತಾ ಇರಲಿಲ್ಲ, ಅಲ್ಲಿನ ಸಮಸ್ಯೆಗಳಿಂದ
ವಿಕ್ಟೋರಿ ಹಾಸ್ಪಿಟ್ಲಿಗೆ ತುಂಬ ಸಾರಿ ಓಡಾಡಿದ್ವಿ. ಮತ್ತು ಚರ್ಮರೋಗ ಬಂತು, ಚರ್ಮರೋಗ ಬಂದ ಸಂದರ್ಭದಲ್ಲೂ ಕೂಡ ವಿಕ್ಟೋರಿ ಹಾಸ್ಪಿಟ್ಲಿಗೆ ತುಂಬ ಸಾರಿ ಓಡಾಡಿದ್ವಿ. ಆನಂತರ ಜಾಂಡಿಸ್ ಅಟ್ಯಾಕ್ ಆಯಿತು, ಅದು ಕೂಡ ನಾವು ಅನಾರೋಗ್ಯ ಮಾಡಿಕೊಂಡು ಜಾಂಡಿಸ್ ಬಂದಾಗ ಕೆ ಎಸ್ ಸಿ ಜನರಲ್ ಹಾಸ್ಪಿಟ್ಲಿಗೆ ತುಂಬ ಸಾರಿ ಓಡಾಡಿದ್ವಿ. ಆನಂತರ ತುಂಬ ಕಡೆ ಜಾಂಡಿಸ್ ಟೈಮಲ್ಲಂತೂ ಸುಮಾರು ಕಡೆ ಓಡಾಡಿದ್ದಾಯಿತು. ಅಲ್ಲೆಲ್ಲೋ ಅಮೃತ ಡಯಾಗ್ನೋಸ್ಟಿಕ್ಕು, ಗಾಯತ್ರಿ ನರ್ಸಿಂಗ್ ಹೋಮು, ಸುಮಾರು ಕಡೆ ಹೋಗೋದು. ಬ್ಲಡ್ ಟೆಸ್ಟ್ ಮಾಡಿಸು, ಯೂರಿನ್ ಟೆಸ್ಟ್ ಮಾಡೋದು, ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟ್ ಅನ್ನುವಂಥದ್ದು ತುಂಬ ಕಡೆ ಮಾಡಿಸಿ ನನ್ನ ಒಂದು ಬ್ಯಾಗಲ್ಲಿ ಮೊನ್ನೆ ಕ್ಲೀನ್ ಮಾಡಿದೆ. ಸುಮಾರು ಒಂದು 50-60% ಡಾಕ್ಯುಮೆಂಟ್ಸ್ ಎಲ್ಲ ಬರೀ ಹಾಸ್ಪಿಟ್ಲ್ಗಳದ್ದೇ ತುಂಬಿತ್ತು. ಸರ್ಟಿಫಿಕೇಟ್ಗಳು, ಬಿಲ್ ಪೇ ಮಾಡಿರುವಂಥದ್ದು, ಹಾಸ್ಪಿಟ್ಲ್ ರಿಪೋರ್ಟ್ಗಳು ಇವೇ ತುಂಬಿಕೊಂಡಿತ್ತು. ಅದನ್ನೆಲ್ಲ ತೆಗೆದು ಹೊರಗಡೆ ಹಾಕಿದೆ. ಹೀಗೆ ನೋಡಿ ಮಿತ್ರರೇ, ನಾವು ಹಾಸ್ಪಿಟ್ಲಿಂದ ದೂರ ಇರಬೇಕು ಅಂತ ಯೋಚನೆ ಮಾಡುವಂಥವ್ರು ದಯವಿಟ್ಟು ಈ ಮೂರು ಅಂಶಗಳನ್ನು ಪಾಲನೆ ಮಾಡೋದಕ್ಕೆ ಟ್ರೈ ಮಾಡಿ. ಬೆಳಿಗ್ಗೆ 10 ಗಂಟೆ ಒಳಗಡೆನೆ ಊಟ ಮಾಡುವಂಥದ್ದು, ಆನಂತರ ಹಗಲೊತ್ತಲ್ಲಿ ನಿದ್ದೆ ಮಾಡಲೇಬಾರದು ಯಾವುದೇ ಕಾರಣಕ್ಕೂ. ಡೇ ಟೈಮಲ್ಲಿ ನಿದ್ದೆ ಮಾಡೋದನ್ನು ಸ್ಟಾಪ್ ಮಾಡಿ, ನಿದ್ದೆ ಬಂದರೂ ಕೂಡ ಆ ಒಂದು ಆರೋಗ್ಯ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕು. ಎಲ್ಲ ಗೌರ್ಮೆಂಟ್ ಜಾಬ್ಗಳಿಗೂ ಒಂದು ಪರೀಕ್ಷೆ ಇರುತ್ತೆ, ಎಲ್ಲ ಸ್ಕೂಲು ಕಾಲೇಜುಗಳಿಗೂ ವರ್ಷಕ್ಕೊಂದು ಪರೀಕ್ಷೆಗಳಿರ್ತವೆ, ತಿಂಗಳಿಗೊಂದು ಟೆಸ್ಟ್ಗಳಂತ ಇರುತ್ತೆ. ಸೊ ಅವುಗಳನ್ನು ಪಾಸ್ ಮಾಡಿಕೊಂಡು ನಾವು ಮುಂದೆ ಹೋದಂತೆ ಆರೋಗ್ಯದ ಪರೀಕ್ಷೆ ಅನ್ನುವಂಥದ್ದು ಪ್ರತಿದಿನ ಇರುತ್ತೆ. ಯಾಕೆ ಹೇಳಿ, ಪ್ರತಿದಿನ ನಾವು 2 ಟೈಮ್ ಅಥವಾ 3 ಟೈಮ್ ಊಟ ಮಾಡ್ತೀವಲ್ವೇ. ಕೆಲವರು 2 ಟೈಮ್ ಊಟ ಮಾಡ್ತಾರೆ, ಕೆಲವರು 1 ಟೈಮ್ ಊಟ ಮಾಡುವಂಥದ್ದು, ಕೆಲವರು 3-4 ಟೈಮ್ ಊಟ ಮಾಡುವಂಥವ್ರು ಇದ್ದೀವಿ. ಸೊ ಪ್ರತಿದಿನ ನಾವು ಪ್ರತಿ ಸಾರಿ ಊಟ ಮಾಡೋದ್ರಿಂದ ಏನಾಗುತ್ತೆ, ಅದೊಂದು ಪರೀಕ್ಷೆಗಳನ್ನು ನಾವು ಪಾಸ್ ಆಗಬೇಕಾಗಿರುತ್ತೆ. ಹಗಲೊತ್ತಲ್ಲಿ ನಿದ್ದೆ ಮಾಡುವಂಥ ಕೆಟ್ಟ ಅಭ್ಯಾಸ ನಮ್ಮಲ್ಲಿದ್ದರೆ ದಯವಿಟ್ಟು ದೂರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಡೇ ಟೈಮಲ್ಲಿ ನಿದ್ದೆ ಮಾಡೋದನ್ನ ಸ್ಟಾಪ್ ಮಾಡಿ, ನೋಡಿ ನಿಮ್ಮ ಆರೋಗ್ಯದಲ್ಲಿ ಆಗುವಂಥ ಉತ್ತಮ ಬದಲಾವಣೆಗಳನ್ನು ನಾವೇ ಗಮನಿಸ್ಬೋದು. ಆನಂತರ ಬೆಳಗಿನ ಊಟ 10 ಗಂಟೆ ಒಳಗಡೆನೆ ಮಾಡಬೇಕು. ನೀವು 10 ಗಂಟೆ ಮೀರಿ 11, 12, 1, 2 ಗಂಟೆಗೆ ನಾವು ದಿನದ ಮೊದಲನೇ ಊಟವನ್ನು ಮಾಡ್ತಾ ಹೋದರೆ, ಅಂಥ ಒಂದು ಅಭ್ಯಾಸವನ್ನು ರೂಢಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಗ್ಯಾಸ್ಟ್ರಿಕ್ ಆಗೋದು ಏನಕ್ಕೆ ಹೇಳಿ, ನಾವು ಸರಿಯಾದ ಟೈಮಿಗೆ ಊಟ ಮಾಡಲಿಲ್ಲ, ಸರಿಯಾದ ಟೈಮಿಗೆ ನಿದ್ದೆ ಮಾಡಲಿಲ್ಲ, ಸರಿಯಾದ ಟೈಮಿಗೆ ನೀರು ಕುಡಿಲಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ಕು ಹೇಳೋದಕ್ಕೆ ಸಿಂಪಲ್ ಕಾಯಿಲೆ, ಬಟ್ ಅದು ಎಲ್ಲ ರೀತಿಯ ಸಮಸ್ಯೆಗಳಿಗೆ ಅದೇ ಬುನಾದಿ, ಅದೇ ಬೇಸ್ಮೆಂಟ್ ಆಗಿ ನಿಂತ್ಕೊಳ್ಳುತ್ತೆ. ನೀವು ಎದೆನೋವು ಬಂದಿದೆ, ಜ್ವರ, ಕೆಮ್ಮು, ನೆಗಡಿ ಬಂದಿದೆ, ಬಿ ಪಿ, ಶುಗರ್ಗಳು ಬಂದಿದೆ, ಕ್ಯಾನ್ಸರ್ ಬರುತ್ತೆ, ಇನ್ನೊಂದು ಮತ್ತೊಂದು ಕಾಯಿಲೆಗಳು ಬರುತ್ತೆ, ತಲೆನೋವು ಬರುತ್ತೆ ಅಂದರೆ ಅದೆಲ್ಲದಕ್ಕೂ ಆರಂಭ ಆಗಿರೋದು ಎಲ್ಲಿಂದ ಅಂದರೆ ಗ್ಯಾಸ್ಟ್ರಿಕ್ಕಿಂದ. ಗ್ಯಾಸ್ಟ್ರಿಕ್ ಬಂತು ಅಂತಂದರೆ ಅಲ್ಲಿಂದ ದೇಹದ ಅವಯವಗಳು, ಅಂಗಾಂಗಗಳಲ್ಲಿ ಕೂಡ ಏರುಪೇರಾಗಿರುತ್ತೆ. ಊಟದ ಸಪ್ಲೈ ಸರಿಯಾಗಿ, ಎನರ್ಜಿ ಸಪ್ಲೈ, ಬ್ಲಡ್ ಸಪ್ಲೈ ಆಗಿರೋದಿಲ್ಲ, ನಮ್ಮ ಬಾಡಿ ಎಕ್ಸೈಸ್ ಆಗಿರೋದಿಲ್ಲ. ಈ ರೀತಿಯಾಗಿ ನಾವು ದಿನನಿತ್ಯ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂತಂದರೆ ನಾವು ಆರೋಗ್ಯವನ್ನು ಕಳ್ಕೊಳ್ಳುವ ಪರಿಸ್ಥಿತಿಯನ್ನು ನೋಡಬೇಕಾಗುತ್ತೆ. ಸೊ ಮಿತ್ರರೇ, ದಯವಿಟ್ಟು ಬೆಳಗಿನ ಊಟವನ್ನು 9 ಒಳಗೆ ಮಾಡಿದರೆ ಉತ್ತಮ. 10 ಗಂಟೆ ಒಳಗಡೆನೆ ಬೆಳಗಿನ ಊಟವನ್ನು ಮುಗಿಸುವ ಸಂಪೂರ್ಣ ಪ್ರಯತ್ನ ಮಾಡಿ. ಡೇ ಟೈಮಲ್ಲಿ ಸಾಧ್ಯವಾದಷ್ಟು ಮಲಗಲೇಬೇಡಿ. ಇನ್ನು ರಾತ್ರಿ ಊಟದ ನಂತರ ಒಂದು 3-4 ಅವರ್ಸ್ ಆಮೇಲೆ ಮಲಗಿ. ಇಂಥ ಒಂದು ಅಭ್ಯಾಸವನ್ನು ರೂಢಿ ಮಾಡಿಕೊಂಡ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇದನ್ನು ಪಾಲಿಸಿ ನೋಡಿ. ಇನ್ನೂ ಇದರ ಜೊತೆಗೆ ಇನ್ನೂ ಉತ್ತಮವಾದಂಥ ಗುಡ್ ಫೈಬರ್ ಫುಡ್ಗಳನ್ನು ತಿನ್ನಬೇಕು ಅನ್ನುವಂಥ ಯೋಚನೆ ಇದ್ದರೆ ದಯವಿಟ್ಟು ಸಿರಿಧಾನ್ಯಗಳು, ಆಮೇಲೆ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ರಾಗಿ ಮುದ್ದೆ, ಇನ್ನು ಬರಗು ಅಕ್ಕಿಯನ್ನು ಅನ್ನ ಮಾಡಿಕೊಂಡು ಊಟ ಮಾಡುವಂಥದ್ದು. ಆಮೇಲೆ ಇದು ಸೀಸನಲ್ ಫ್ರೂಟ್ಗಳನ್ನು ನೆನಪಿರಲಿ, ಸೀಸನಲ್ ಫ್ರೂಟ್ಗಳನ್ನು ತಿನ್ನಬೇಕು. ಯಾವ ಸೀಸನಲ್ಲಿ ಯಾವ ಹಣ್ಣುಗಳು ಬೆಳೀತಾರೆ ಆ ಒಂದು ಹಣ್ಣುಗಳನ್ನು ತಿಂದಾಗ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಶಕ್ತಿ ಆ ಒಂದು ಸೀಸನಲ್ ಫ್ರೂಟ್ಗಳಲ್ಲಿರುತ್ತೆ. ಅವುಗಳನ್ನು ತಿನ್ನೋದ್ರಿಂದ ಕೂಡ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇನ್ನು ಮೊಳಕೆ ಕಾಳುಗಳನ್ನು ತಿನ್ನುವಂಥದ್ದು, ಆಮೇಲೆ ಹಸಿರು ಸೊಪ್ಪುಗಳನ್ನು, ತರಕಾರಿ ಪಲ್ಯಗಳನ್ನು, ಹಸಿರು ಸೊಪ್ಪಿನ ಪಲ್ಯಗಳನ್ನು ಮಾಡಿಕೊಂಡು ಅಡುಗೆಯಲ್ಲಿ ರೊಟ್ಟಿ ಜೊತೆ, ಊಟದ ಜೊತೆ ಮಾಡಿಕೊಂಡು ಊಟ ಮಾಡುವಂಥದ್ದು ಒಳ್ಳೆಯದು. ಈ ಗೋಧಿ ಗ್ಲೂಟೆನ್ ಕೆಮಿಕಲ್ ಇರುವಂಥ ಒಂದು ಹೈ ಡೇಂಜರಸ್ ಫುಡ್ಡು, ಅದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಅಪರೂಪಕ್ಕೆ ತಿನ್ನೋಣ. ಈಗ ನೋಡಿ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ಪೇಯ್ಡ್ ಫುಡ್ ಅಂತಂದರೆ ನಾನು ಸಿರಿಧಾನ್ಯಗಳನ್ನು ದುಡ್ಡು ಕೊಟ್ಟು ತೊಗೊಂಬರ್ತೀನಿ, ನಾನು ರಾಗಿ ಮುದ್ದೆಯನ್ನು ದುಡ್ಡು ಕೊಟ್ಟು ತಿಂತೀನಿ ಹೊರಗಡೆ ಹೋದರೆ. ಈಗ ನಾವು ಲಾಕ್ಡೌನ್ ಮನೆಯಲ್ಲಿ ಇರೋದ್ರಿಂದ ಏನಾಗುತ್ತೆ, ಸಿರಿಧಾನ್ಯವನ್ನು ಮಾಡ್ಕೊಂಡು ಊಟ ಮಾಡ್ತೀನಿ ಅಷ್ಟೇ. ಬೆಳಗ್ಗೆನೂ ಅದೇ, ರಾತ್ರಿನೂ ಸಂಜೆನೂ ಅದೇ ಊಟ ಮಾಡುವಂಥದ್ದು. ನಮ್ಮ ಪಕ್ಕದ ಮನೆಯವರು ನಮಗೆ ಹೆಲ್ಪ್ ಮಾಡ್ತಾರೆ, ವೆಲ್ ವಿಷರ್ಗಳು ಇದ್ದಾರೆ. ಆ ವೆಲ್ ವಿಷರ್ಸ್ ಕೊಟ್ಟಾಗ ಏನಾಗುತ್ತೆ ಅಂದರೆ, ಏನಾದರೂ ಐಟಮ್ಗಳನ್ನು ಕೊಡ್ತಾ ಇರ್ತಾರೆ, ಸಕ್ಕರೆ ಐಟಮು, ಉಂಡೆಗಳು ಮಾಡಿ ಇನ್ನೊಂದು ಮತ್ತೊಂದು ಕೊಡುವಂಥದ್ದು. ಅವ್ರ ಮನೇಲಿ ಏನೇ ಅಡುಗೆ ಮಾಡಿದ್ರು ನಮಗೆ ಒಂದು ಸ್ವಲ್ಪ ಕೊಡ್ತಾರೆ, ಅದು ಕೊಟ್ಟಾಗ ನಾನು ತಿಂತೀನಿ. ಅಂದರೆ ಸಕ್ಕರೆ ಐಟಮು ಫ್ರೀಯಾಗಿ ಉಚಿತವಾಗಿ ನಮ್ಮ ವೆಲ್ ವಿಷರ್ಗಳು ಪ್ರೀತಿಯಿಂದ ಕೊಟ್ಟಾಗ ತಿಂತೀನಿ. ಇನ್ನು ಬೇರೆ ಬೇರೆ ಏನು ವೈಟ್ ರೈಸ್ ಐಟಮ್ಗಳು ಕೊಡ್ತಾರೆ, ಅಪರೂಪಕ್ಕೆ ತಿಂತೀನಿ. ಸಕ್ಕರೆ ಐಟಮ್ ಅಪರೂಪಕ್ಕೆ ತಿಂತೀನಿ. ಗೋಧಿ ಐಟಮ್ ಕೂಡ, ಚಪಾತಿ, ಪೂರಿ ಏನಾದರೂ ಕೊಡ್ತಾರೆ, ಅದನ್ನು ಕೂಡ ಅಪರೂಪಕ್ಕೆ ತಿಂತೀನಿ. ಅಂದರೆ ಕೆಟ್ಟ ಫುಡ್ಡು ಎನ್ನುವಂಥದ್ದನ್ನು ನಾನು ಅಪರೂಪಕ್ಕೆ ತಿಂತಾ ಇರ್ತೀನಿ. ದುಡ್ಡು ಕೊಟ್ಟು ಅದನ್ನು ನಾನು ಪರ್ಚೇಸ್ ಮಾಡಲ್ಲ, ಇನ್ನೊಬ್ಬರಿಗೆ ಅದನ್ನ ಡೊನೇಟು ಮಾಡಲ್ಲ. ನಾನು ಆ ರೀತಿಯಾದಂಥ ಆಹಾರಗಳನ್ನು ತರೋದಿಲ್ಲ.
ಏನು ನಮ್ಮ ಫುಡ್ಡು ಅಂತಂದ್ರೆ ಹೇಳಿದ್ನಲ್ಲ, ಸೀಸನಲ್ ಫ್ರೂಟ್ಗಳು, ಮೊಳಕೆ ಕಾಳುಗಳು, ಇನ್ನು ಏನು ರಾಗಿ ಮುದ್ದೆ, ಸಿರಿಧಾನ್ಯ. ಸೊ ಇದು ನಾನು ದುಡ್ಡು ಕೊಟ್ಟು ತರುವಂಥದ್ದು, ಊಟ ಮಾಡುವಂಥದ್ದು. ಉಚಿತವಾಗಿ ಯಾರಾದರೂ ವೆಲ್ ವಿಶರ್ಗಳು ನಮಗೆ ಅದನ್ನು ಕೊಟ್ಟಾಗ, ಅಪರೂಪಕ್ಕೆ ಆಗಾಗ ಎಲ್ಲಾದರೂ ಫಂಕ್ಷನ್ಗಳಿಗೆ ಹೋದಾಗ ಎಲ್ಲರೂ ಅದೇ ಅಡುಗೆ ಮಾಡಿರ್ತಾರೆ, ಅಂಥ ಸಂದರ್ಭಗಳಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಆಹಾರಗಳನ್ನು ಸೇವಿಸ್ತೀನಿ. ಯಾಕಂದರೆ ನಾವು ತುಂಬ ಜನಕ್ಕೆ ಗೈಡ್ ಮಾಡ್ತಾ ಇದ್ದೀವಿ, ದಯವಿಟ್ಟು ಗೋಧಿ, ಸಕ್ಕರೆ, ಬಿಳಿ ಅಕ್ಕಿ, ಟೀ, ಕಾಫಿ, ಈ ಕೆಮಿಕಲ್ಡ್ ಮೊಟ್ಟೆ, ಮಾಂಸಗಳ ಆಹಾರಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಿ ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡಿ ಅಂತ ನಾವು ಸಲಹೆ ಕೊಡ್ತಾ ಇರ್ತೀವಿ. ಅದರ ನಿಟ್ಟಿನಲ್ಲಿ ಹೇಳುವಂಥದ್ದೇನೆಂದರೆ, ತಿನ್ನಿ, ಅಪರೂಪಕ್ಕೆ ತಿನ್ನುವಂಥದ್ದು ತುಂಬ ತುಂಬ ಉತ್ತಮ. ಫುಲ್ಲಿ ಕಂಟ್ರೋಲ್ ಮಾಡಿದ್ರೆ ನಮ್ಮೆಲ್ಲರಿಗೂ ಒಳ್ಳೆಯದು, ಯಾಕಂದರೆ ನಾನು ತಿಂತಾ ಇರ್ತೀನಿ ಬಾಯಿ ರುಚಿಗೆ. ಎಲ್ಲಾದರೂ ಫಂಕ್ಷನ್ಗಳಿಗೆ ಹೋದಾಗ ಇನ್ನು ನಮ್ಮ ವೆಲ್ ವಿಶರ್ ಕೊಟ್ಟಾಗ ನಾವು ತಿಂತೀವಿ. ಅದರಿಂದ ಕೂಡ ನಾನು ಇರೋ ವಿಷಯ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಅಪರೂಪಕ್ಕೆ ಕೆಟ್ಟ ಆಹಾರಗಳನ್ನೆಲ್ಲ ಅಪರೂಪಕ್ಕೆ ತಿನ್ನಿ, ಒಳ್ಳೆ ಆಹಾರಗಳನ್ನು ರೆಗ್ಯುಲರ್ ತಿನ್ನುವಂಥ ಪ್ರಯತ್ನಗಳನ್ನು ನಾವು ಮಾಡಬೇಕು. ಸೊ ಈ ಒಂದು ಚೇಂಜಸ್ಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಸಲಹೆನ ಕೊಡಲಿಕ್ಕೆ ಇಷ್ಟಪಡ್ತೀನಿ ಮಿತ್ರರೇ. ಇನ್ನಷ್ಟು ಮತ್ತಷ್ಟು ವಿಚಾರಗಳೊಂದಿಗೆ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಎಲ್ರಿಗೂ ಶುಭವಾಗಲಿ, ಶುಭ ದಿನ. ಈ ರೀತಿಯಾದಂಥ ಒಂದು ನಮ್ಮ ದಿಸ್ ವಾಸ್ ಅವರ್ ಪ್ರಿವಿಯಸ್ ಲೈಫ್ ಜರ್ನಿ. ಆಂ ನಮಃ ಶಿವಾಯ.